हॉलीवुड बॉलीवुड टॉलीवुड सैंडलवुड ना सिनी जगतिना सिनियाना कार्यक्रम के स्वागत नानु नंदिनी सागर। भारतीय सिनेमा इंडस्ट्री होसा पर्ववे शुरुवागिद्दु सिनेमा कलाविदरु तम्म भाषेय गडियन्न मीरि बिळितिद्दारे। ಕನ್ನಡದ ಅನೇಕ ಕಲಾವಿದರಿಗೆ ಬೇರೆ ಚಿತ್ರರಂಗದಿಂದ ಸಾಕಷ್ಟು ಆಫರ್ಸ್ಗಳು ಬರ್ತಾ ಇವೆ। ಕನ್ನಡದ ಹಲವು ಕಲಾವಿದರು ತೆಲುಗು ಇಂಡಸ್ಟ್ರಿಯತ್ತ ಪಯಣ ಬೆಳೆಸ್ತಾ ಇದ್ದು ಈಗ ಆ ಸಾಲಿಗೆ ಮತ್ತೊಬ್ಬ ನಟನ ಸೇರ್ಪಡೆಯಾಗಿದೆ। ಕೆಜಿಎಫ್ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದ ತಾರಕ್ ಪೊನ್ನಪ್ಪ ಈಗ ತೆಲುಗು ಸಿನಿಮಾಗಳಲ್ಲಿ ನಟಿಸುತ್ತಿದ್ದಾರೆ। ಜೂನಿಯರ್ ಎನ್ಟಿಆರ್ ಅವರ ದೇವರ ಸಿನಿಮಾದಲ್ಲಿ ತಾರಕ್ ನಟಿಸ್ತಾ ಇದ್ದಾರಂತೆ। ಈ ಚಿತ್ರಕ್ಕೆ ಆಯ್ಕೆ ಆಗಿದ್ದು ಹೇಗೆ ಎಂದು ಅವರು ತಿಳಿಸಿದ್ದಾರೆ। ಕನ್ನಡದ ಕೆಜಿಎಫ್ ಅಮೃತ ಅಪಾರ್ಟ್ಮೆಂಟ್ ಗಿಲ್ಕಿ ಸಿನಿಮಾಗಳಲ್ಲಿ ತಮ್ಮದೇ ಆದ ವಿಶಿಷ್ಟ ನಟನೆಯ ಮೂಲಕ ಗಮನ ಸೆಳೆದಿದ್ದ ನಟ ತಾರಕ್ ಪೊನ್ನಪ್ಪ ಈಗಾಗಲೇ ದಿ 100 ತೆಲುಗು ಸಿನಿಮಾದಲ್ಲಿ ನಟಿಸಿದ್ದಾರೆ। ಆ ಸಿನಿಮಾದ ಚಿತ್ರೀಕರಣ ಮುಗಿದಿದ್ದು ಅದರ ಮೂಲಕ ಇವರು ದೇವರ ಚಿತ್ರಕ್ಕೆ ಎಂಟ್ರಿ ಪಡೆದುಕೊಂಡಿದ್ದಾರೆ। ಇಲ್ಲಿಗೆ ಎಂಟ್ರಿ ಪಡೆಯಲು ದಿ 100 ಸಿನಿಮಾದ ನಿರ್ದೇಶನ ತಂಡ ಕಾರಣ। ಇವರ ಸಲಹೆಯಂತೆ ಆಡಿಷನ್ ಗೆ ವಿಡಿಯೋ ಕಳಿಸಿ ಕೊಟ್ಟಿದ್ದೆ। ನನ್ನ ನಟನೆ ನೋಡಿ ದೇವರ ಸಿನಿಮಾದಲ್ಲಿ ಒಂದು ಪ್ರಮುಖ ಪಾತ್ರಕ್ಕೆ ಆಯ್ಕೆ ಮಾಡಿದ್ದು ಸಂತಸ ಎಂದು ಹೇಳಿದ್ದಾರೆ ನಟ ತಾರಕ್। ದೇವರ ಸಿನಿಮಾದ ಬಗ್ಗೆ ಮಾತನಾಡುತ್ತಾ ಈ ಸಿನಿಮಾದಲ್ಲಿ ನನ್ನದು ನೆಗೆಟಿವ್ ಪಾತ್ರ, ಒಂದು ಗುಂಪಿಗೆ ನಾಯಕ ಅಂದ್ರೂ ತಪ್ಪಿಲ್ಲ, ಲುಕ್ಸ್ ಕಾಸ್ಟ್ಯೂಮ್ ಎಲ್ಲವೂ ವಿಭಿನ್ನವಾಗಿದ್ದು ನನಗೆ ಪಾತ್ರದ ಬಗ್ಗೆ ಖುಷಿ ಇದೆ। ಈಗಾಗಲೇ 4-5 ದಿನಗಳ ಚಿತ್ರೀಕರಣ ಮುಗಿಸಿದ್ದೇನೆ, ಅದರಲ್ಲಿ ಒಂದು ದಿನ ಜೂನಿಯರ್ ಎನ್ಟಿಆರ್ ಅವರ ಜೊತೆಗೆ ಶೂಟಿಂಗ್ ಇತ್ತು, ಮುಂದಿನ ದಿನಗಳಲ್ಲಿ ಇನ್ನಷ್ಟು ದೃಶ್ಯಗಳು ಅವರ ಜೊತೆಯಲ್ಲಿರುತ್ತವೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ। ಹಾಗೆ ನನಗೆ ಈ ರೀತಿ ತೆಲುಗು ಸಿನಿಮಾಗಳಲ್ಲಿ ಅವಕಾಶ ಸಿಗಲು ಕೆಜಿಎಫ್ ಸಿನಿಮಾವು ಕಾರಣ। ಯಾರೇ ಮೊದಲು ಮಾತನಾಡಿಸಿದ್ರು ಕೆಜಿಎಫ್ ಬಗ್ಗೆ ಕೇಳ್ತಾರೆ, ಅಂತಹ ಒಂದು ಮೆಗಾ ಪ್ರಾಜೆಕ್ಟ್ ನಲ್ಲಿ ನಟಿಸಿದ್ದೇ ನನ್ನ ಅದೃಷ್ಟ। ಈ ಸಿನಿಮಾದಲ್ಲಿಯೂ ಪ್ರತಿ ಸಿನಿಮಾದಲ್ಲಿಯೂ ಚಾಲೆಂಜ್ ಎನಿಸುವಂತಹ ಪಾತ್ರಗಳು ಸಿಗ್ತವೆ ಅನ್ನೋದು ತಾರಕ್ ಅವರ ಮಾತು। ತಾರಕ್ರದ್ದು ದೇವರ ಸಿನಿಮಾದಲ್ಲಿ ದೊಡ್ಡ ಪಾತ್ರವಾಗಿದ್ದು ಅದಕ್ಕೆ ಸುಮಾರು 60 ದಿನಗಳ ಡೇಟ್ಸ್ ತೆಗೆದುಕೊಂಡಿದ್ದಾರಂತೆ। ದೇವರ ಇದು ಎನ್ಟಿಆರ್ ಅವರ 30ನೇ ಸಿನಿಮಾ। ಜನತಾ ಗ್ಯಾರೇಜ್ ನಂತರ ಎನ್ಟಿಆರ್ ಮತ್ತು ನಿರ್ದೇಶಕ ಕೊರಟಾಲ ಶಿವ ಅವರು ದೇವರ ಸಿನಿಮಾಕ್ಕಾಗಿ ಒಂದಾಗಿದ್ದಾರೆ। ಮಿಕ್ಕಿಲಿನೇನಿ ಸುಧಾಕರ್, ಹರಿಕೃಷ್ಣ ಕೆ ಅವರು ಯುವ ಸುಧಾ ಆರ್ಟ್ಸ್ ಮತ್ತು ಎನ್ಟಿಆರ್ ಆರ್ಟ್ಸ್ ಸಂಸ್ಥೆಗಳಡಿಯಲ್ಲಿ ನಿರ್ಮಿಸ್ತಾ ಇದ್ದಾರೆ। 2024 ಏಪ್ರಿಲ್ 5 ದೇವರ ಸಿನಿಮಾ ರಿಲೀಸ್ ಆಗಲಿದೆ ಎನ್ನಲಾಗುತ್ತಿದೆ। ಟಾಲಿವುಡ್ ನ ಪ್ರಿನ್ಸ್ ಮಹೇಶ್ ಬಾಬುಗೆ ಅಪಾರ ಅಭಿಮಾನಿಗಳು ಇರೋದು ಗೊತ್ತೇ ಇದೆ। ಇನ್ನು ಇವರಿಗೆ ಇಬ್ಬರು ಮಕ್ಕಳು ಇದ್ದು ಇವರ ಮಗ ಗೌತಮ್ ಈಗಾಗಲೇ ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿದ್ದಾರೆ। ನಟ ಮಹೇಶ್ ಬಾಬು ಪುತ್ರಿ ಸಿತಾರಾ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಆಕ್ಟಿವ್ ಆಗಿದ್ದು 2 ಮಿಲಿಯನ್ಗೂ ಹೆಚ್ಚು ಫಾಲೋವರ್ಸ್ ಗಳನ್ನ ಹೊಂದಿದ್ದಾರೆ। ಇದೀಗ ಸಿತಾರಾ ಜಾಹೀರಾತುಗಳ ಮೂಲಕ ಬಣ್ಣದ ಲೋಕಕ್ಕೆ ಕಾಲಿಟ್ಟಿದ್ದಾರೆ। ತೆಲುಗು ಸೂಪರ್ ಸ್ಟಾರ್ ಮಹೇಶ್ ಬಾಬು ಅವರ ಪುತ್ರಿ ಸಿತಾರಾ ಘಟ್ಟಮನೇನಿ ಇನ್ನು ಚಿತ್ರರಂಗಕ್ಕೆ ಕಾಲಿಟ್ಟಿಲ್ಲ। ಆಕೆಗಿನ್ನು 11 ವರ್ಷ ವಯಸ್ಸು, ಆದರೆ ಈಗಲೇ ಸಿತಾರಾಗೆ ಭಾರಿ ಜನಪ್ರಿಯತೆ ಇದೆ। ಕಳೆದ ವರ್ಷ ರಿಲೀಸ್ ಆದ ಮಹೇಶ್ ಬಾಬು ಅವರ ಸರ್ಕಾರು ವಾರಿ ಪಾಠ ಸಿನಿಮಾದ ಒಂದು ಸಾಂಗ್ನ ಲಿರಿಕಲ್ ವಿಡಿಯೋದಲ್ಲಿ ಸಿತಾರಾ ಹೆಜ್ಜೆ ಹಾಕಿದ್ಲು। ಆಗಲೇ ಬಾಲನಟಿಯಾಗಿಯೇ ಚಿತ್ರರಂಗಕ್ಕೆ ಸಿತಾರಾ ಕಾಲಿಡ್ತಾಳ ಎಂಬ ಪ್ರಶ್ನೆ ಮಹೇಶ್ ಬಾಬು ಫ್ಯಾನ್ಸ್ಗೆ ಮೂಡಿತ್ತು। ಆದರೆ ಇದೀಗ ಸಿತಾರಾ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಹೊರಬಿದ್ದಿದೆ। ಅದೇನಪ್ಪ ಅಂದ್ರೆ ಆಭರಣದ ಜಾಹೀರಾತಿನಲ್ಲಿ ಸಿತಾರಾ ಕಾಣಿಸ್ಕೊಂಡಿದ್ದಾಳೆ, ಅದರ ಶೂಟಿಂಗ್ ಬಿರುಸಿನಿಂದ ಸಾಗಿದೆ। ಆಭರಣದ ಕಂಪನಿಯೊಂದರ ಜಾಹೀರಾತಿನಲ್ಲಿ ನಟಿಸುವುದಕ್ಕೆ ಸಿತಾರಾ ಒಪ್ಪಿಕೊಂಡಿದ್ದಾಳೆ। ಇದೊಂದು ದೊಡ್ಡ ಜಾಹೀರಾತು ಡೀಲ್ ಆಗಿದೆ ಎಂಬ ಮಾಹಿತಿ ಸಿಕ್ಕಿದೆ। ಇದು ಆಭರಣದ ಕಂಪನಿ ಕುರಿತ ಟಿವಿ ಕಮರ್ಷಿಯಲ್ ಜಾಹೀರಾತು ಆಗಿದ್ದು 3 ದಿನಗಳ ಚಿತ್ರೀಕರಣ ನಡೆಯಲಿದೆ। ಸದ್ಯ ಸಿತಾರಾ ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ದಾಳೆ। ಚಿತ್ರರಂಗದ ಅತ್ಯುತ್ತಮ ತಂತ್ರಜ್ಞರು ಇದಕ್ಕಾಗಿ ಕೆಲಸ ಮಾಡುತ್ತಿದ್ದಾರೆ। ಈ ಜಾಹೀರಾತು ಯಾವಾಗ ರಿಲೀಸ್ ಆಗಲಿದೆ, ಯಾವ ರೀತಿಯ ಕಾನ್ಸೆಪ್ಟ್ ನಲ್ಲಿ ಈ ಜಾಹೀರಾತು ಶೂಟಿಂಗ್ ಆಗ್ತಿದೆ ಅನ್ನೋದು ಶೀಘ್ರದಲ್ಲೇ ಗೊತ್ತಾಗಲಿದೆ। ಇನ್ನು ಈ ಜಾಹೀರಾತಿನಲ್ಲಿ ನಟಿಸೋದಕ್ಕಾಗಿ ಸಿತಾರಾ ಘಟ್ಟಿಮನೇನಿಗೆ ದುಬಾರಿ ಸಂಭಾವನೆ ನೀಡಲಾಗಿದೆಯಂತೆ ಎಂಬ ಮಾತುಗಳು ಕೇಳಿ ಬರ್ತಾ ಇವೆ। ಈವರೆಗೂ ಯಾವ ಬಾಲನಟಿಯೂ ಈ ಪ್ರಮಾಣದ ಸಂಭಾವನೆಯನ್ನ ಕೇವಲ ಜಾಹೀರಾತಿಗಾಗಿ ಪಡೆದುಕೊಂಡಿಲ್ಲ। ಇಂತಹದೊಂದು ದೊಡ್ಡ ಡೀಲ್ಗೆ ಸಹಿ ಹಾಕಿದ ಮೊದಲ ಸ್ಟಾರ್ ಕಿಡ್ ಸಿತಾರಾ ಎಂಬುದು ಮೂಲಗಳ ಮಾಹಿತಿ। ಹಾಗೆ ಇದುವರೆಗೂ ಸ್ಟಾರ್ ಕಿಡ್ ಎನಿಸಿಕೊಂಡಿದ್ದ ಸಿತಾರಾ ಈಗ ಸ್ಟಾರ್ ಬಾಲನಟಿಯಾಗ್ತಾರಾ? ಈ ಜಾಹೀರಾತಿಗಾಗಿ ಕ್ಯಾಮ್ರಾ ಎದುರಿಸಿರುವ ಸಿತಾರಾ ಮುಂದಿನ ದಿನಗಳಲ್ಲಿ ಸಿನಿಮಾಗಾಗಿಯೂ ಕ್ಯಾಮ್ರಾ ಮುಂದೆ ಬಂದು ನಿಲ್ತಾರಾ ಎಂಬುದು ಗಟ್ಟಿಮನೇನಿ ಫ್ಯಾನ್ಸ್ ಕುತೂಹಲದಿರೋದಂತೂ ಸುಳ್ಳಲ್ಲ। ಈಗಿನ ಓಟಿಟಿ ಜಮಾನದಲ್ಲಿ ವೆಬ್ ಸೀರೀಸ್ಗಳದ್ದೇ ಹವಾ ಜೋರಾಗಿದೆ। ಸೀರೀಸ್ಗಳು ಹಿಟ್ ಆದ್ರೆ ಅವುಗಳ ಸೀಕ್ವೆಲ್ಗಳು ಮೂಡಿ ಬರೋದು ಕಾಮನ್ ಆಗಿದೆ।
2020 ಪ್ರಸಾರ ಕಂಡಿದ್ದ ಅಸುರ್ ವೆಬ್ ಸಿರೀಸ್ ಸಾಕಷ್ಟು ಸಂಚಲನ ಸೃಷ್ಟಿಸಿತ್ತು. ಈ ಕ್ರೈಮ್ ಥ್ರಿಲ್ಲರ್ ವೆಬ್ ಸರಣಿ ನೋಡಿದ ಅನೇಕರು ಮೆಚ್ಚಿಕೊಂಡಿದ್ರು. ಅಪರಾಧಗಳ ಜೊತೆಗೆ ಪುರಾಣದ ವಿಚಾರಗಳನ್ನು ಸೇರಿಸಲಾಗಿತ್ತು. ಮೊದಲ ಸೀಸನ್ ನಲ್ಲಿ ಅಸುರನ ಹುಡುಕಾಟ ನಡೆದಿತ್ತು. ಎರಡನೇ ಪಾರ್ಟ್ ನಲ್ಲೂ ಅದು ಮುಂದುವರಿದೆ ಎಂಬುದಕ್ಕೆ ಟ್ರೈಲರ್ ನಲ್ಲಿ ಸಾಕ್ಷಿ ಸಿಕ್ಕಿದೆ. ಅಸುರ್ 2 ಸರಣಿ ಜೂನ್ 1 ರಿಂದ ಜಿಯೋ ಸಿನಿಮಾದಲ್ಲಿ ಪ್ರಸಾರ ಕಾಣಲಿದೆ. ಈ ವಿಚಾರ ಕೇಳಿ ಸಿನಿಪ್ರಿಯರು ಖುಷಿಪಟ್ಟಿದ್ದಾರೆ. ಅಸುರ್ ಚಿತ್ರದಲ್ಲಿ ಅರ್ಷದ್ ವರ್ಸಿ, ಬರುಣ್ ಸ್ತೋಬಿ ಮೊದಲಾದವರು ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡಿದ್ದರು. ಸರಣಿ ಕೊಲೆಗಳು ನಡೆಯುತ್ತಿರುತ್ತವೆ, ಇದೆಲ್ಲವನ್ನ ಮಾಡ್ತಾ ಇರೋದು ಅಸುರ ಅನ್ನೋದು ಗೊತ್ತಾಗುತ್ತದೆ. ಅಸುರ್ ಚಿತ್ರದಲ್ಲಿ ಅರ್ಷದ್ ವರ್ಸಿ, ಬರುಣ್ ಸೋಪ್ತಿ ಮೊದಲಾದವರು ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಸರಣಿ ಕೊಲೆಗಳು ನಡೀತಾ ಇರ್ತವೆ, ಇದೆಲ್ಲವನ್ನ ಮಾಡ್ತಾ ಇರೋದು ಅಸುರ ಅನ್ನೋದು ಗೊತ್ತಾಗುತ್ತೆ. ಈ ಅಸುರ ಯಾರು ಎಂಬುದನ್ನ ಹುಡುಕಿ ಹೊರಡ್ತಾನೆ ನಿಖಿಲ್ ನಾಯರ್. ಆತ ಫಾರೆನಿಕ್ಸ್ ಎಕ್ಸ್ಪರ್ಟ್. ನಿಖಿಲ್ಗೆ ಧನಂಜಯ್ ರಜಪೂತ್ ಸಹಕಾರವೂ ಸಿಗುತ್ತೆ, ಆದ್ರೆ ಅಸುರ ಸಿಗೋದಿಲ್ಲ. ಎರಡನೇ ಪಾರ್ಟ್ ನಲ್ಲೂ ಅಸುರನ ಹುಡುಕಾಟ ಮುಂದುವರೆದಿದೆ. ಅಸುರ್ 2 ಟ್ರೈಲರ್ ಸಾಕಷ್ಟು ಸಸ್ಪೆನ್ಸ್ ನಿಂದ ಕೂಡಿದೆ. ಕಥೆಯಲ್ಲಿ ಪುರಾಣ ಸೇರಿಸಲಾಗಿದೆ. ಈಗಿನ ಡಿಜಿಟಲ್ ಯುಗಕ್ಕೆ ತಕ್ಕಂತೆ ವೆಬ್ ಸಿರೀಸ್ ಮಾಡಲಾಗಿದೆ. ಇಲ್ಲಿಯೂ ಡಿಜಿಟಲ್ ವಾರ್ ಇದೆ. ಈ ಸರಣಿ ನೋಡಲು ಸಿನಿಪ್ರಿಯರು ಕಾದಿದ್ದಾರೆ. ಅಸುರ ಯಾರು ಎಂಬುದು ತಿಳಿಯಲಿದೆಯೇ ಎಂಬ ಕುತೂಹಲ ಅಭಿಮಾನಿಗಳಲ್ಲಿ ಮೂಡಿದೆ. ಕಳೆದ ಬಾರಿ ಅಸುರ್ ಊಟ್ ನಲ್ಲಿ ಲಭ್ಯವಿತ್ತು, ಈ ಬಾರಿ ಜಿಯೋ ಸಿನಿಮಾಸ್ ಮೂಲಕ ಪ್ರಸಾರ ಕಾಣಲಿದೆ. ಇಷ್ಟು ದಿನ ಜನರು ಐಪಿಎಲ್ ನಲ್ಲಿ ಬ್ಯುಸಿ ಇದ್ರು, ಈ ಕಾರಣಕ್ಕೆ ಐಪಿಎಲ್ ಮುಗಿದ ಬಳಿಕ ಅಸುರ್ 2 ರಿಲೀಸ್ ಆಗ್ತಾ ಇದೆ. ಸ್ಟಾರ್ ನಟರಿಗೆ ಆಕ್ಷನ್ ಕಟ್ ಹೇಳಿದ ಸ್ಟಾರ್ ಡೈರೆಕ್ಟರ್ ಇಹಲೋಕ ತ್ಯಜಿಸಿದ್ದಾರೆ. ಕನ್ನಡದಲ್ಲಿ ಸರ್ವರ್ ಸೋಮಣ್ಣ ಎಂಬ ಸಿನಿಮಾ ನೀಡಿದ್ದ ಕೆ ವಾಸು ಅವರು ಇಂದು ಅಗಲಿದ್ದು ಚಿತ್ರರಂಗದ ಅನೇಕ ಗಣ್ಯರು ಕಮ್ಮನೆ ಮಿಡಿದಿದ್ದಾರೆ. ತೆಲುಗಿನ ಖ್ಯಾತ ನಟ ಚಿರಂಜೀವಿ ಅವರನ್ನ ಸಿನಿಮಾ ರಂಗಕ್ಕೆ ಪರಿಚಯಿಸಿದ ಹಾಗೂ ಕನ್ನಡದಲ್ಲಿ ಜಗ್ಗೇಶ್ ನಟನೆಯ ಸರ್ವರ್ ಸೋಮಣ್ಣ ಚಿತ್ರವನ್ನ ನಿರ್ದೇಶನ ಮಾಡಿದ್ದ ಖ್ಯಾತ ದಕ್ಷಿಣ ಭಾರತದ ಸಿನಿಮಾ ನಿರ್ದೇಶಕ ಕೆ ವಾಸು ನಿಧನರಾಗಿದ್ದಾರೆ. ಹಲವು ವರ್ಷಗಳಿಂದ ಅವರು ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇದ್ದು, ಕೆಲ ದಿನಗಳಿಂದ ಅವರು ಆರೋಗ್ಯ ತೀರಾ ಹದಗೆಟ್ಟಿದ್ದರಿಂದ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇತ್ತು. ಅಲ್ಲದೆ ಕಳೆದ ಕೆಲ ತಿಂಗಳಿಂದ ಅವರಿಗೆ ಡಯಾಲಿಸಿಸ್ ಕೂಡ ಮಾಡಿಸಲಾಗ್ತಾ ಇತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಹೈದರಾಬಾದ್ನ ಫಿಲಂ ನಗರದಲ್ಲಿರುವ ಅವರ ನಿವಾಸದಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಕೆ ವಾಸು ನಿಧನಕ್ಕೆ ಚಿರಂಜೀವಿ ಸೇರಿದಂತೆ ಹಲವರು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಈ ಕುರಿತಾಗಿ ಟ್ವೀಟ್ ಮಾಡಿರುವ ಮೆಗಾಸ್ಟಾರ್ ಚಿರಂಜೀವಿ, ಕೆ ವಾಸು ನಿರ್ದೇಶನದ ಪ್ರಣಾಮ್ ಖರೀದು ಚಿತ್ರದ ಮೂಲಕ ತಾವು ಸಿನಿಮಾ ರಂಗಕ್ಕೆ ಪ್ರವೇಶ ಮಾಡಿದ್ದನ್ನ ಮೆಗಾಸ್ಟಾರ್ ನೆನಪಿಸಿಕೊಂಡಿದ್ದಾರೆ. ಅಲ್ಲದೆ ವಾಸು ಜೊತೆಗಿನ ಒಡನಾಟವನ್ನ ಕೂಡ ಅವರು ಹಂಚಿಕೊಂಡಿದ್ದಾರೆ. ಒಂದು ಕಾಲದಲ್ಲಿ ಕೇನ್ಸ್ ಚಿತ್ರೋತ್ಸವದಲ್ಲಿ ಕೇವಲ ಬಾಲಿವುಡ್ ಸೆಲೆಬ್ರಿಟಿಗಳು ಮಾತ್ರ ಮಿಂಚ್ತಾ ಇದ್ರು. ಇದೀಗ ಸೌತ್ ಸ್ಟಾರ್ಸ್ ಕೂಡ ಕೇನ್ಸ್ ಚಿತ್ರೋತ್ಸವದ ರೆಡ್ ಕಾರ್ಪೆಟ್ ನಲ್ಲಿ ಮಿಂಚ್ತಾ ಇದ್ದಾರೆ. ಸೌತ್ ಸಿನಿಮಾ ರಂಗದ ಸ್ಟಾರ್ ಡೈರೆಕ್ಟರ್ ಆದ ಅಟ್ಲಿ ದಂಪತಿ ಸಹ ಕಾನ್ ಫೆಸ್ಟಿವಲ್ ನಲ್ಲಿ ಮಿಂಚಿದ್ದಾರೆ. ಫ್ರಾನ್ಸ್ ದೇಶದ ಕಾನ್ಸ್ ನಗರದಲ್ಲಿ ನಡೀತಾ ಇರುವ ಪ್ರತಿಷ್ಠಿತ ಕಾನ್ಸ್ ಚಿತ್ರೋತ್ಸವದ ರೆಡ್ ಕಾರ್ಪೆಟ್ ವಿಭಾಗದಲ್ಲಿ ದಕ್ಷಿಣ ಭಾರತದ ಜನಪ್ರಿಯ ನಿರ್ದೇಶಕರಾದ ಅಟ್ಲಿ ತಮ್ಮ ಪತ್ನಿ ಪ್ರಿಯಾ ಅಟ್ಲಿ ಜೊತೆಗೆ ಭಾಗವಹಿಸಿದ್ರು. ಕಪ್ಪು ಬಣ್ಣದ ಉಡುಗೆಯಲ್ಲಿ ಕಾಣಿಸಿಕೊಂಡ ದಂಪತಿ ನಗುತ್ತಲೇ ಎಲ್ಲರತ್ತ ಕೈ ಬೀಸಿ ಹೆಜ್ಜೆ ಹಾಕಿದ್ದಾರೆ. ಒಂದು ಕಡೆ ಕಾನ್ಸ್ ನ ರೆಡ್ ಕಾರ್ಪೆಟ್ ಸಾಕಷ್ಟು ಸುದ್ದಿ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಈ ಕುರಿತು ಟೀಕೆಗಳು ಕೇಳಿ ಬಂದಿವೆ. ಪ್ರತಿಷ್ಠಿತ ಕಾನ್ಸ್ ಚಿತ್ರೋತ್ಸವದ ವಿರುದ್ಧ ದಿ ಕಾಶ್ಮೀರ್ ಫೈಲ್ ಸಿನಿಮಾದ ನಿರ್ದೇಶಕ ವಿವೇಕ್ ಅಗ್ನಿಹೋತ್ರಿ ಗರಂ ಆಗಿದ್ದಾರೆ. ಕಾನ್ಸ್ ಅದೊಂದು ಹೆಮ್ಮೆಯ ಚಿತ್ರೋತ್ಸವ, ಅದರ ಬದಲು ಅದನ್ನ ಫ್ಯಾಷನ್ ಶೋ ಆಗಿ ಪರಿವರ್ತನೆ ಮಾಡಲಾಗ್ತಾ ಇದೆ ಎಂದು ವಿಷಾದ ವ್ಯಕ್ತಪಡಿಸಿದ್ದಾರೆ. ಕಾನ್ಸ್ ಚಿತ್ರೋತ್ಸವದ ಪ್ರತಿಷ್ಠೆಯನ್ನ ಉಳಿಸಬೇಕು ಎಂದು ಅವರು ಸಲಹೆ ನೀಡಿದ್ದಾರೆ. ಚಿತ್ರೋತ್ಸವದಲ್ಲಿ ಏನೆಲ್ಲ ನಡೆಯುತ್ತದೆ ಅನ್ನೋದನ್ನ ಜಗತ್ತಿಗೆ ಗೊತ್ತೇ ಆಗೋದಿಲ್ಲ, ರೆಡ್ ಕಾರ್ಪೆಟ್ ನಲ್ಲಿ ನಡೆಯುವ ಫ್ಯಾಷನ್ ಶೋ ಮಾತ್ರ ಹೆಚ್ಚು ಸದ್ದು ಮಾಡ್ತಾ ಇದೆ, ಇದೇ ವಿವೇಕ್ ಅಗ್ನಿಹೋತ್ರಿ ಕೋಪಕ್ಕೆ ಕಾರಣವಾಗಿದೆ. ಒಳ್ಳೊಳ್ಳೆ ಚಿತ್ರಗಳ ಬಗ್ಗೆ ಯಾರು ಮಾತನಾಡೋದಿಲ್ಲ ಎಂದಿದ್ದಾರೆ. ಬಣ್ಣದ ಲೋಕದಲ್ಲಿ ಗಾಸಿಪ್ಗೇನು ಕಮ್ಮಿ ಇಲ್ಲ ಬಿಡಿ. ಸಿನಿಮಾ ಸೆಲೆಬ್ರಿಟಿಗಳ ಲವ್ ಕಹಾನಿ, ಮದುವೆ ಸುದ್ದಿಗಳು ಸಾಕಷ್ಟು ಸುದ್ದಿ ಆಗ್ತಾನೆ ಇರ್ತವೆ. ಹಾಗೆ ಈ ಎಲ್ಲ ಸುದ್ದಿಗಳು ಮೊದಲು ತಿಳಿದು ಬರೋದು ಸೋಷಿಯಲ್ ಮೀಡಿಯಾದ ಆಕ್ಟಿವಿಟಿಗಳಿಂದ. ಸ್ಟಾರ್ ಕ್ರಿಕೆಟಿಗ ಶುಭ್ಮನ್ ಗಿಲ್ ಸುತ್ತ ಒಂದು ಗಾಸಿಪ್ ನಡೀತಾ ಇರೋದು ಎಲ್ಲರಿಗೂ ಗೊತ್ತೇ ಇದೆ. ಐಪಿಎಲ್ ನಲ್ಲಿ ಮುಂಬೈ ಇಂಡಿಯನ್ಸ್ ಟೀಮ್ ಅನ್ನ ಸೆಮಿಫಿನಾಲೆಯಲ್ಲಿ ಮಣಿಸಿ ಫೈನಲ್ಗೆ ಲಗ್ಗೆ ಇಟ್ಟಿರುವ ಬೆನ್ನಲ್ಲೇ ಗುಜರಾತ್ ಟೀಂ ಆಟಗಾರ ಶುಭ್ಮನ್ ಗಿಲ್ ಸಾರಾ ನಡುವೆ ಬ್ರೇಕಪ್ ಆಗಿದೆ ಎಂಬ ಸುದ್ದಿ ಕೇಳಿ ಬರ್ತಾ ಇದೆ. ಟೀಂ ಇಂಡಿಯಾ ಆಟಗಾರ ಶುಭ್ಮನ್ ಗಿಲ್ ಹಾಗೂ ಬಾಲಿವುಡ್ ನಟಿ ಸಾರಾ ಅಲಿ ಖಾನ್ ಡೇಟಿಂಗ್ ಮಾಡ್ತಾ ಇದ್ದಾರೆ ಎನ್ನುವ ಸುದ್ದಿ ಇತ್ತೀಚೆಗಷ್ಟೇ ಹರಿದಾಡಿತ್ತು.
ಹೋಟೆಲ್ ಒಂದರಲ್ಲಿ ಇಬ್ಬರು ಭೇಟಿಯಾಗಿದ್ದು ಈ ಸುದ್ದಿ ಹುಟ್ಟಲು ಪ್ರಮುಖ ಕಾರಣ. ಇದಾದ ಬಳಿಕ ವಿಮಾನ ನಿಲ್ದಾಣದಲ್ಲಿ ಇಬ್ಬರು ಭೇಟಿಯಾಗಿ ಗಂಟೆಗಟ್ಟಲೆ ಹರಟೆ ಹೊಡೆದಿದ್ದಾರೆ ಎನ್ನುವ ಸುದ್ದಿಯೂ ಕೇಳಿಬಂದಿತ್ತು. ಈಗ ಇವರ ಸಂಬಂಧ ಕೊನೆಯಾಗಿದೆ ಎಂದು ವರದಿಯಾಗಿದೆ. ಇನ್ಸ್ಟಾಗ್ರಾಮ್ ನಲ್ಲಿ ಇಬ್ಬರು ಅನ್ಫಾಲೋ ಮಾಡಿಕೊಂಡಿದ್ದು ಇದು ಸಾಕಷ್ಟು ಅನುಮಾನ ಮೂಡಿಸಿದೆ. ಇವರು ನಿಜಕ್ಕೂ ಡೇಟಿಂಗ್ ಮಾಡುತ್ತಿದ್ದಾರಾ ಅಥವಾ ಇಲ್ವಾ ಎನ್ನುವ ಪ್ರಶ್ನೆಯೂ ಮೂಡಿದೆ. ಇದು ಸೋಷಿಯಲ್ ಮೀಡಿಯಾ ಯುಗ. ಸೆಲೆಬ್ರಿಟಿಗಳ ವಿಚ್ಛೇದನದ ಸುಳಿವು ಮೊದಲು ಸಿಗೋದು ಸೋಷಿಯಲ್ ಮೀಡಿಯಾದಲ್ಲೇ. ಸಂಗಾತಿಯ ಜೊತೆಗಿನ ಫೋಟೋ ಡಿಲೀಟ್ ಮಾಡಿದ್ರೆ, ಒಬ್ಬರನ್ನೊಬ್ಬರು ಅನ್ಫಾಲೋ ಮಾಡಿದ್ರೆ ಬ್ರೇಕಪ್ ವಿಚ್ಛೇದನದ ಸುಳಿವು ಸಿಕ್ಕು ಬಿಡುತ್ತದೆ. ಈಗ ಸಾರಾ ಅಲಿ ಖಾನ್ ವಿಚಾರದಲ್ಲೂ ಹಾಗೆಯೇ ಆಗಿದೆ. ಇಬ್ಬರು ಇನ್ಸ್ಟಾಗ್ರಾಮ್ ನಲ್ಲಿ ಪರಸ್ಪರ ಹಿಂಬಾಲಿಸಿಕೊಳ್ತಾ ಇಲ್ಲ. ಇದು ಎಲ್ಲರಲ್ಲೂ ಸಾಕಷ್ಟು ಅನುಮಾನ ಮೂಡಿಸಿದೆ. ಶುಭ್ಮನ್ ಗಿಲ್ ಹಾಗೂ ಸಚಿನ್ ತೆಂಡೂಲ್ಕರ್ ಮಗಳು ಸಾರಾ ತೆಂಡೂಲ್ಕರ್ ಡೇಟಿಂಗ್ ಮಾಡ್ತಿದ್ದಾರೆ ಎನ್ನುವ ಮಾತಿತ್ತು. ಹೀಗಿರುವಾಗಲೇ ಸಾರಾ ಅಲಿ ಖಾನ್ ಜೊತೆ ಶುಭ್ಮನ್ ಕಾಣಿಸಿಕೊಂಡಿದ್ರು. ಇಬ್ಬರ ಮಧ್ಯೆ ಪ್ರೀತಿ ಹುಟ್ಟಿದೆ ಎನ್ನುವ ಮಾತುಗಳು ಕೇಳಿ ಬಂದಿದ್ವು. ಆದರೆ ಇವರ ಸಂಬಂಧ ಕೆಲವೇ ತಿಂಗಳಲ್ಲಿ ಕೊನೆಯಾಗಿದೆ. ಇತ್ತೀಚೆಗಷ್ಟೇ ಸ್ಯಾಂಡಲ್ವುಡ್ ಚೆಲುವೆ ರಾಗಿಣಿ ದ್ವಿವೇದಿ ಅವರ ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದಾರೆ. ಅವರ ಹುಟ್ಟುಹಬ್ಬದ ಪ್ರಯುಕ್ತ ಬಿಂಗೋ ಚಿತ್ರತಂಡ ಸಿನಿಮಾದ ಹೊಸ ಪೋಸ್ಟರ್ ಒಂದನ್ನ ಬಿಡುಗಡೆ ಮಾಡಿತ್ತು. ಇದೀಗ ನಟಿ ರಾಗಿಣಿ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ ಎನ್ನುವ ಹೊಸ ಸಿನಿಮಾ ಘೋಷಣೆಯಾಗಿದೆ. ಕೆ ಮಂಜು ಸಿನಿಮಾಸ್ ಲಾಂಛನದಲ್ಲಿ ಕೆ ಮಂಜು ನಿರ್ಮಿಸ್ತಾ ಇರುವ ಸಬಾಸ್ಟಿನ್ ಡೇವಿಡ್ ನಿರ್ದೇಶನದ ಹಾಗೂ ರಾಗಿಣಿ ದ್ವಿವೇದಿ ಪ್ರಮುಖ ಪಾತ್ರದಲ್ಲಿ ನಟಿಸಲಿರುವ ರಾಗಿಣಿ ಐಪಿಎಸ್ ವರ್ಸಸ್ ಐಎಎಸ್ ಚಿತ್ರ ಸೆಪ್ಟೆಂಬರ್ನಲ್ಲಿ ಆರಂಭವಾಗಲಿದೆ. ಈ ಸಿನಿಮಾದ ಟೈಟಲ್ ಸಾಕಷ್ಟು ಕುತೂಹಲ ಮೂಡಿಸಿದೆ. ಇದೊಂದು ನೈಜ ಘಟನೆ ಆಧಾರಿತ ಚಿತ್ರವಾಗಿದ್ದು ರಾಗಿಣಿ ದ್ವಿವೇದಿ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಮಾನ ಧ್ವನಿ ಸೇರಿದಂತೆ ಕೆಲವು ಚಿತ್ರಗಳನ್ನು ನಿರ್ದೇಶಿಸಿರುವ ಸಬಾಸ್ಟಿನ್ ಡೇವಿಡ್ ಈ ಚಿತ್ರಕ್ಕೆ ಚಿತ್ರಕಥೆ ಬರೆದು ನಿರ್ದೇಶನ ಮಾಡಲಿದ್ದಾರೆ. ಜನಪ್ರಿಯ ಕಲಾವಿದರು ಹಾಗೂ ತಂತ್ರಜ್ಞರು ಈ ಚಿತ್ರದಲ್ಲಿರ್ತಾರೆ. ಈ ಕುರಿತು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಾಹಿತಿ ನೀಡುವುದಾಗಿ ನಿರ್ಮಾಪಕ ಕೆ ಮಂಜು ತಿಳಿಸಿದ್ದಾರೆ. ಈ ಸಿನಿಮಾದ ಟೈಟಲ್ ನಾನಾ ಚರ್ಚೆಗೂ ಕಾರಣವಾಗಿದೆ. ಐಎಎಸ್ ಮತ್ತು ಐಪಿಎಸ್ ಟೈಟಲ್ ಇರೋದ್ರಿಂದ ರಾಜ್ಯದಲ್ಲಿ ನಡೆದ ಇಬ್ಬರು ಅಧಿಕಾರಿಗಳ ಘಟನೆಯನ್ನ ಏನಾದರೂ ಸಿನಿಮಾ ಮಾಡ್ತಾ ಇದ್ದಾರಾ ಎನ್ನುವ ಅನುಮಾನ ಕೂಡ ವ್ಯಕ್ತವಾಗಿದೆ. ಐಪಿಎಸ್ ಅಧಿಕಾರಿಯೊಬ್ಬರು ಐಎಎಸ್ ಅಧಿಕಾರಿಯ ವಿರುದ್ಧ ನಾನಾ ರೀತಿಯ ಆರೋಪಗಳನ್ನ ಮಾಡಿದ್ರು. ಇದೇ ಸಿನಿಮಾದ ವಸ್ತುನ ಅನ್ನೋದು ಮುಂದಿನ ದಿನಗಳಲ್ಲಿ ತಿಳಿಯಲಿದೆ. ಇದಿಷ್ಟು ಇಂದಿನ ಸಿನಿ ಜಗತ್ತಿನ ಸಿನಿಯಾನ. ನಾಳೆ ಮತ್ತಷ್ಟು ಸಿನಿ ಅಪ್ಡೇಟ್ಸ್ ನೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7.